ಅದ್ ಬೇಕು ಇದ್ ಬೇಕು ಅಂತ ಅವ್ರ ಮನೆಯಲ್ಲಿ ಹಠ ಮಾಡ್ದಂಗ ಇಲ್ಲಿ ಮಾಡಕ್ ಹೋದ್ರೆ ಅದಿಲ್ಲಿ ನಡೆಯಲ್ವಲ್ಲ. ಈ ಜೀವನದ ಸತ್ಯ ತಿಳ್ಕೋಬೇಕು ಅಂದ್ರೆ ಸ್ವಲ್ಪ ಸಮಯ ತಗೊಳುತ್ತೆ ಬಿಡಿ. ಛೇ, ಐ ಡೋಂಟ್ ವಾಂಟ್ ದಿಸ್ ಫುಡ್. ನಂದು ನಂದು ಪೂಜಾ ಕೂತ್ಕೋ. ಹೀಗೆ ಊಟದ ಮಧ್ಯೆ ಎದ್ದೇಳೋದು ತಪ್ಪು. ಅವಳಗಂತೂ ಗೊತ್ತಾಗಲ್ಲ, ನಿನಗೂ ಗೊತ್ತಾಗಲ್ವಾ? ಅನ್ನ ಪರಬ್ರಹ್ಮ ಸ್ವರೂಪ, ಕಣ್ಣು ಗೊತ್ತಿ ತಿನ್ನೋ ಊಟನ ಅವಮಾನ ಮಾಡಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಬೇರೆ ಇಲ್ಲ. ಈ ವಿಷಯ ಅವಳಿಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಹಸಿವಿಗೆ ಗೊತ್ತು. ಆ ಹಸಿವೆ ಅವಳಿಗೆ ಇಲ್ಲಿಗೆ ಬರೋ ಹಾಗೆ ಮಾಡುತ್ತೆ, ಇದೇ ಅನ್ನನ ತಿನ್ನೋ ಹಾಗೆ ಮಾಡುತ್ತೆ. ನೀ ಊಟ ಮಾಡಿ, ಊಟ ಮಾಡಿ ತಿನ್ನು ಕಂದ. ಮಗಳ ಬಗ್ಗೆ ಯೋಚನೆ ಮಾಡಿ ಮಾಡಿ ಖಂಡಿತವಾಗ್ಲೂ ಇವನಿಗೆ ತಲೆ ಕೆಡುತ್ತೆ. ಏನ್ರಿ ತಿನ್ರಿ, ಇವತ್ತು ಕೂಡ ರೊಟೀನ್ ಟಿಫನೇನಾ? ಬೋರು ಮಮ್ಮಿ. ಪಿಜ್ಜಾನೋ ಚಿಕನ್ ಕೋಫ್ತಾನೋ ಈ ತರದೆಲ್ಲ ಮಾಡ್ಬೋದಲ್ವಾ? ಏನ್ರಿ ಏನಾಯ್ತ್ರಿ? ಹೇಗ್ ತಿನ್ಲಿ? ಅಲ್ಲಿ ನನ್ನ ಮಗಳು ಹಸುವಿನಿಂದ ಒದ್ದಾಡ್ತಾ ಇದ್ರೆ ಹೇಗ್ ತಿನ್ಲಿ? ಆಗಲ್ಲ, ತಿನ್ನಕ್ಕಾಗಲ್ಲ, ನಾನ್ ತಿನ್ನಲ್ಲ. ಏನಂದ್ರೆ ನಂದಿನಿ ತಿಂದೇ ಇರ್ತಾಳೆಂತ ನೀವ್ಯಾಕೆ ಅನ್ಕೊಳ್ತಿದ್ದೀರಾ? ಸಾವಿತ್ರಿ ಅದಕ್ಕೆ ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಡ್ಗೆ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ನಿಮ್ ಮಗಳು ಬಾಯಿ ಚಪ್ಪರ್ಸ್ಕೊಂಡು ತಿಂತಿರ್ತಾಳೆ. ಶಮ್ನ, ಏನ್ ಮಾತಾಡ್ತಾ ಇದ್ಯಾ? ಬುದ್ಧಿ ಇದ್ದೆ ಮಾತಾಡ್ತಿದ್ಯಾ? ಇಲ್ಲಿ ಇಲ್ಲಿ ಮನ್ಸಿಟ್ಟು ಮಾತಾಡು. ಯಾಕ್ರಿ? ನಾನೊಂದು ಮಾತು ಕೇಳ್ತೀನಿ ಹೇಳು. ಮಗಳು ಸಾಯಂಕಾಲ ಆದ್ರೆ ಏನ್ ತಿಂತಾಳೆ? ಪಿಜ್ಜಾ ಬರ್ಗರ್ ತಿಂತಾಳೆ. ಒಂದ್ ವೇಳೆ ಆರ್ಡರ್ ಕೊಟ್ಟಿದ್ರು ಟೈಮ್ ಬರ್ಲಿಲ್ಲ ಅಂದ್ರೆ ತಿನ್ನಲ್ಲ ಅಂತ ಬಿಟ್ಬಿಡ್ತಾಳೆ. ಬೇರೆ ಏನಾದ್ರು ತಿಂತಾಳಾ? ತಿನ್ನಲ್ಲ ತಾನೆ? ಆ ಹಳ್ಳಿಲಿ ಇವೆಲ್ಲ ಸಿಗಲ್ಲ ತಾನೆ? ಸಿಗುತ್ತಾ ಹೇಳು. ಅವರಲ್ಲಿ ಏನಿರ್ತಾರೆ? ಮುದ್ದೆ ಬಸಾರ್ ಇರ್ತಾರೆ. ಇದೆಲ್ಲ ತಿಳ್ಕೊಂಡು ಅವಳು ಆನಂದವಾಗಿ ಅದ್ಭುತವಾಗಿ ಅಲ್ಲಿ ಇರ್ತಾಳೆ ಅಂತ ಹೇಳ್ತಾ ಇದೆಯಲ್ಲ. ಹೌದು ಮಾವಯ್ಯ, ಅಟ್ ಲೀಸ್ಟ್ ನಾನ್ ವೆಜ್ ಆರು ಇದ್ರೆ ನಂದಿನಿ ಚೂರಪ್ಪಾರು ಅಡ್ಜಸ್ಟ್ ಮಾಡ್ಕೋತಾಳೆ. ಅವ್ರೇನು ಸಸ್ಯಾಹಾರಿಗಳು, ಪಾಪ ಆ ನಂದಿನಿಗೆ ತರಕಾರಿ ತಿನ್ನಕ್ಕಾಗದೆ ಖಂಡಿತ ಖಾಲಿ ಹೋಟೆಲ್ ಇರ್ತಾಳೆ. ಆದ್ರೆ ಯೋಚನೆ ಮಾಡಕ್ ಬಿಟ್ರೆ ಇನ್ನೇನ್ ಮಾಡ್ಬೋದು ಅಣ್ಣಯ್ಯ? ಗಾಡಿ ಕಾಲಿಟ್ ಮೇಲೆ ಅತ್ತೆ ಮನೆಗ್ ಮಗಳನ್ ಕಳ್ಸಾದ್ಮೇಲೆ ಎಲ್ಲನೂ ಅನುಭವಿಸ್ಲೇಬೇಕಲ್ವಾ ಅಣ್ಣಯ್ಯ? ಏನಂದ್ರೆ ಒಂದ್ ಸ್ವಲ್ಪ ಮಜ್ಜಿಗೆ ಆದ್ರೂ ಕುಡೀರಿ. ಮಜ್ಜಿಗೆ ಏನಕ್ಕೆ? ಕುಡಿಯೋದಕ್ಕೆ ವಿಷ ಕೊಡು, ಅದೇ ಸಾಕಾಗುತ್ತೆ. ಪಾಪ ಅಣ್ಣಯ್ಯನ್ ಬಾಯಲ್ಲಿ ವಿಷ ಅಂತ ಬಂದಿದೆ ಅಂದ್ರೆ ಮನ್ಸು ಎಷ್ಟ್ ನೊಂದಿದೆಯೋ ಏನೋ. ಬಾಯ್ ಮುಚ್ಕೊಂತೀನಿ, ಇಲ್ಲಾಂದ್ರೆ ಅದನ್ನ ನಿಮಗ್ ಕಲ್ಸಿಡ್ತೀನಿ. ದರಿದ್ರ ಹೋಗತ್ತೆ.
ಹಸುವು ತಡ್ಕೊಳಕಾಗ್ತಿಲ್ಲ. ಶೋ, ನಿದ್ದೆ ಮಾಡದೆ ಇಲ್ಲಿ ಯಾಕೆ ಕೂತಿದ್ಯಾ? ಯಾಕೋ ನಿದ್ರೆ ಬರ್ತಿಲ್ಲಪ್ಪ. ನಂದಿನಿಗೆ ಕೋಪ ಮಾತ್ರ ಜಾಸ್ತಿ ಅಲ್ಲಪ್ಪ, ಹಸುವು ಜಾಸ್ತಿನೇ. ಅವಳು ಊಟ ಮಾಡದೆ ತುಂಬ ಹೊತ್ತಿರಲ್ಲ, ನಾನು ಅವ್ರ ಮನೇಲಿ ಇದ್ದಾಗ ನೋಡಿದ್ದೆ. ಈಗ ಹಸುವಿನಿಂದ ತುಂಬ ಒದ್ದಾಡ್ತಿರ್ತಾಳೆ, ಆದರೆ ಹಠ ಜಾಸ್ತಿ ಅಲ್ವಾ. ಕಷ್ಟ ಆದರೂ ಸಹಿಸ್ಕೊಳ್ತಾಳೆ ಹೊರತು ಊಟ ಬೇಕು ಅಂತ ಕೇಳಲ್ಲಪ್ಪ. ನಂದಿನಿನ ಇಲ್ಲಿ ಕಳಿಸೋವಾಗ ಅವಳ ಹತ್ರ ಅತ್ತೆ ಒಂದು ಮಾತು ಹೇಳಿದ್ರು ಅಪ್ಪ, ನೀನಲ್ಲಿ ಉದ್ಯಾನವನದಲ್ಲಿ ನವಿಲ್ ಹಾಗಿರ್ತೀಯ ಅಂತ. ಆದರೆ ಪಾಪ ಪಂಜದಲ್ಲಿರೋ ಗಿಳಿ ಹಾಗಿದ್ದಾಳೆ. ಆದರೆ ಈ ಸಮಸ್ಯೆ ಇವತ್ತೊಂದಿನಕ್ಕೆ ಸರಿ ಹೋಗುವಂಥದ್ದಲ್ಲ. ಅವಳು ಎಷ್ಟು ದಿನ ಅಂತ ಏನು ತಿಂದೆ ಈ ಮನೇಲಿರ್ತಾಳೆ ಹೇಳಿ? ನೆನೆಸ್ಕೊಂಡ್ರೇ ತುಂಬ ನೋವಾಗ್ತಿದೆ ಅಪ್ಪ. ಲೇ ಮಗನೇ, ಬಿರುಗಾಳಿ ಬರುತ್ತೆ ಅನ್ನೋದು ಕೂಡ 24 ಗಂಟೆ ಮುಂಚೆನೇ ಗೊತ್ತಾಗತ್ತೆ. ಆದರೆ ಜೀವನದಲ್ಲಿ ಈ ಥರ ಬಿರುಗಾಳಿ ಬರುತ್ತೆ ಅನ್ನೋ ವಿಷಯ ಒಂದು ಕ್ಷಣ ಮುಂಚೆ ಕೂಡ ಗೊತ್ತಾಗಲ್ಲ. ಅದನ್ನ ಅನುಭವಿಸ್ಬೇಕು, ಸರಿ ಮಾಡ್ಕೊಳ್ಬೇಕು. ಲೇ, ಇವೆಲ್ಲ ನೀರಿನ ಮೇಲಿನ ಗುಳ್ಳೆ ಕಣೋ. ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಇದರ ಬಗ್ಗೆ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋಬೇಡ. ಆಯ್ತಪ್ಪ. ಹಸ್ವೇನಪ್ಪ ಇಷ್ಟೊಂದು ಒದ್ದಾಡಿಸ್ತಿದೆ, ಅದಕ್ಕೆ ಸುಮ್ಮನೆ ಬಿಲ್ಡಪ್ ಕೊಡಬಾರ್ದು. ಏನು ಹಂಗ್ ನೋಡ್ತಿದ್ಯಾ? ನಾನು ನಿನ್ನ ಅಂತರಾತ್ಮ. ಅವರೆಲ್ಲ ಅಷ್ಟು ಪ್ರೀತಿಯಿಂದ ಬಡಿಸಿದಾಗ ಅಷ್ಟು ಓವರ್ ಆಕ್ಟಿಂಗ್ ಬೇಕಿತ್ತ ನಿನಗೆ ಹೇಳು? ಹಲೋ, ಅವರು ಅನ್ನ ಮಾತ್ರ ಅಲ್ಲ ಬೈಗುಳ ಕೂಡ ಬಡಿಸಿದ್ರು. ನನ್ ಈಗೋ ಹರ್ಟ್ ಆಗಲ್ವಾ? ನೋಡು, ಎಲ್ ಹಿಗ್ಬೇಕು ಮಾತ್ರ ಅಲ್ಲ, ಎಲ್ ತೆಗ್ಬೇಕು ಅಂತ ಗೊತ್ತಿರೋನೇ ದೇವ್ರು. ಮತ್ ಹಿಂಗ್ ಮಾಡ್ಬೇಡ, ನನ್ನನ್ ಕರೆಸ್ಬೇಡ. ಆಯ್ತಾಯ್ತು. ಅಯ್ಯೋ ದೇವ್ರೆ, ಹೊಟ್ಟೆಲ್ ಇಲಿ ಓಡಾಡ್ತಿದೆ, ಹೆಂಗಪ್ಪ ಇವಾಗ?
ಬಾಲ್ ಹೇಗ್ ಬಂತು? ವಿನಾಯಕ, ನಾನ್ ದೇವ್ರೆ ಅಂದ ತಕ್ಷಣ ಕೇಳಿಸ್ಕೊಂಡು ನೀನ್ ಹಾಲ್ ಕಳಿಸ್ಕೊಟ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇವ್ರ ಮನೆಯವ್ರ ಮೇಲೆಲ್ಲ ಕೂಗಾಡದ್ನಲ್ಲ, ಇವ್ರ ದೇವ್ರು ಕೊಟ್ಟಿರೋ ಹಾಲು ಕುಡಿಬಹುದಾ? ಹಶುವಕ್ಕಿಂತ ಏನ್ ದೊಡ್ಡದಲ್ಲ. ಎಲ್ಲಿದ್ದಾರೆ ಅವರು? ಪೂಜಾ ಅಡ್ಗೆ ಮನೆಯಲ್ಲಿದ್ದಾಳಕ್ಕ. ಆ ಯಜಮಾನಿ ಎಲ್ಲಿದ್ದಾಳೆ? ಯಾರಕ್ಕ? ಏನು ಗೊತ್ತಿಲ್ಲದೆ ಇರೋಳ ತರ ಕೇಳ್ತಿದ್ಯಾ? ಯಾರ ಬಗ್ಗೆ ಕೇಳ್ತಿದ್ದೀನಿ ಅಂತ ಗೊತ್ತಿಲ್ವಾ? ಓ, ನಂದಿನಿನ? ಹಾ, ಅವಳೆ ಅವಳೇನೆ. ಎಲ್ಲಿದ್ದಾಳ ಅವಳು? ನಂದಿನಿ ಇನ್ನು ಎದ್ದಿಲ್ಲ ಅಕ್ಕ. ಟೈಮ್ 10 ಗಂಟೆ ಆಯ್ತು, ಇನ್ನೂ ಎದ್ದಿಲ್ವಾ ಅವಳು? ಅತ್ಗೆ, ಕಾಫಿ. ಅತ್ಗೆ ಕಾಫಿ. ಅತ್ಗೆ ಬೆಡ್ ಕಾಫಿ. ಅತ್ಗೆ ಇನ್ನು ಎಷ್ಟೊತ್ತು? ಹಾ, ತರ್ತಾ ಇದ್ದೀನಿ ನಂದು. ತಗೋ, ನಿಂತ್ಕೋ ಪೂಜಾ. ಏನಮ್ಮ, ಏನಾಯ್ತು? ಮೊದ್ಲು ಹಲ್ಲು ಉಜ್ಕೊಳ್ಳೋದಕ್ಕೆ ಹೇಳು, ಆಮೇಲೆ ಕಾಫಿ ಕೊಡು. ಹೆಲೋ, ನಾನು ಎದ್ದಿದ ತಕ್ಷಣ ಬೆಡ್ ಕಾಫಿ ಕುಡಿತೀನಿ, ಆಮೇಲೆ ಬ್ರಷ್ ಮಾಡ್ಕೋತೀನಿ. ನೀವ್ಯಾರು ನನ್ನ ಹ್ಯಾಬಿಟ್ಸ್ ಚೇಂಜ್ ಮಾಡಕ್ಕೆ? ನಂದು ಏನ್ ಮಾತದು? ಅಯ್ಯಮ್ಮ ಹಂಗೆ ಕಿರಿಚ್ತಾರೆ, ನೀವ್ ಕಾಫಿ ಕೊಡಿ. ಏಯ್, ಏನದು, ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಾ? ಹೇಳ್ತಾ ಇರೋದು ತಲೆಗೆ ಹೋಗ್ತಿಲ್ವಾ? ತಮಾಷೆ ಅನ್ನಿಸ್ತಿದ್ಯಾ? ಬಾಯಿ ತೊಳಿದೆ, ಬಾಯಿ ತೊಳಿದೆ ಕಾಫಿ ಕುಡಿತಾರ ಬುದ್ಧಿ ಇಲ್ದೆ? ಹೋಗಿ ಬಾಯಿ ತೊಳ್ಕೊಂಡ್ ಬಾ, ಹೋಗು. ನಾನು ಹೀಗೆ ಕುಡಿತೀನಿ ಅಂತ ಹೇಳೋದು ಅರ್ಥ ಆಗ್ತಾ ಇಲ್ವಾ ನಿಮ್ಗೆ? ಪ್ರತಿಯೊಂದು ನೀವ್ ಹೇಳ್ದಾಗೆ ಕೇಳ್ಬೇಕು, ನೀವ್ ಹೇಳ್ದಾಗೆ ಆಗ್ಬೇಕು ಅಂತ ದೊಡ್ಡ ಇಶ್ಯೂ ಮಾಡ್ತಾ ಇದ್ದೀರಲ್ಲ. ಹಾ, ಬಾಯಿ ಮುಚ್ಚು. ನಾನ್ ಹೇಳ್ದಾಗಲ್ಲ, ಪದ್ಧತಿ ಪ್ರಕಾರ ನಡ್ಕೋ ಅಂತ ಹೇಳ್ತಾ ಇದ್ದೀನಿ.
ಹಲ್ಲುಜ್ಜದೆ ಮುಖ ತೊಳಿದೆ ಕಾಫಿ ಕುಡಿಯೋದು ಅಂದ್ರೇನು? ಚಿಚಿ, ಇದೇನಿದು ದರಿದ್ರ ಅಭ್ಯಾಸ? ಇದನ್ನೆಲ್ಲ ನಿಮ್ ಮನೇಲಿ ನಿನ್ ಹೇಳ್ಕೊಟ್ಟಿಲ್ವಾ? ಹ, ಮತ್ತೆ ಇನ್ನೇನ್ ಹೇಳ್ಕೊಳ್ಸಿದಾರೆ ನಿನಗೆ? ಹಲೋ, ಅವ್ರವ್ರ ಅಭ್ಯಾಸ ಅವರಿಗೆ. ಅದೇನೋ ನಿಮ್ ಅಭ್ಯಾಸ ದೊಡ್ಡದು ಅನ್ನೋ ತರ ಶಿಲಾ ಶಾಸನ ಅನ್ನೋ ಹಾಗೆ ಮಾತಾಡ್ತಿದಿರಲ್ಲ ಯಾಕೆ? ಅದಕ್ಕೆ ಕಾಫಿ ಇಲ್ಲಿ ಕೊಡಿ ಕೊಡಿ. ನೀನ್ ಈ ಮನೆ ಕಾಲಿಟ್ಟಾಗ್ಲೇ ನಿನ್ಗೆ ಹೇಳಿದೀನಿ, ಈ ಮನೆ ಶಿಸ್ತು ಸಂಪ್ರದಾಯದ ಪ್ರಕಾರನೇ ನಡ್ಕೋಬೇಕು ಅಂತ. ಅದನ್ ಬಿಟ್ಟು ಹೀಗೆ ತಲಹರಟೆ ಸಮಾಧಾನಗಳನ್ನ ಹೇಳ್ದೆ ಅನ್ಕೋ, ಚಿಕ್ಕ ವಯಸ್ಸಲ್ಲಿ ಕುಡ್ದಿರೋ ತಾಯಿ ಹಾಲು ಕೂಡ ಕಕ್ಕಿಸ್ಬಿಡ್ತೀನಿ. ಅರ್ಥಾಯ್ತಾ? ಹೋಗು, ಮುಖ ತೊಳ್ಕೊಂಡ್ ಬಾ, ಹೋಗು. ನಾನ್ ಬ್ರಷ್ ಮಾಡ್ಕೊಳಲ್ಲ, ಹೀಗೆ ಇರ್ತೀನಿ. ಕಾಫಿ ವಿಷಯಕ್ಕೆ ಇಷ್ಟೊಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರ, ಅನ್ಬೇರಬಲ್. ನಂದು ಇದು ಹಳ್ಳಿ, ಕೆಲವು ಪದ್ಧತಿಗಳಿರುತ್ತೆ, ಅರ್ಥ ಮಾಡ್ಕೋಬೇಕು. ಆದ್ರೆ ಏನು ಹಳ್ಳಿ ಆದ್ರೇನು? ಹಳ್ಳಿಯಲ್ಲಿ ಬೆಡ್ ಕಾಫಿ ಕುಡಿಬಾರ್ದು ಅಂತ ಎಲ್ಲಾದ್ರೂ ಬರ್ದಿದಾರಾ ಹೇಳಿ? ಎಲ್ಲಾದ್ರೂ ಬರ್ದಿದಾರಾ? ಅಬ್ಬಬ್ಬಾ, ಅದ ಹಾಗಲ್ಲ. ನಂದು ಇದ್ ಮನೆ ಅನ್ಕೊಂಡಿದಾರ, ಜೈಲ್ ಅನ್ಕೊಂಡಿದಾರ, ರೂಲ್ಸ್ ರೆಗ್ಯುಲೇಷನ್ಸ್ ಇಡೋದಕ್ಕೆ? ಅಬ್ಬಾ ನಂದು, ಇಷ್ಟು ಚಿಕ್ಕ ವಿಷಯಕ್ಕೆ ಡಿಸ್ಕಷನ್ ಯಾಕೆ? ನಡಿ ಹೋಗೋಣ. ಏನಿದು ಚಿಕ್ಕ ವಿಷಯನಾ? ಚಿಕ್ಕ ವಿಷಯನಾ? ನನ್ ಈಗೋ ನೆತ್ತಿಗೇರಿದೆ. ಹಳ್ಳಿಯಲ್ಲಿರೋ ಅವರಿಗೆ ಅಷ್ಟು ಈಗೋ ಇದ್ರೆ, ಇನ್ ಸಿಟಿಯಿಂದ ಬಂದವಳ್ ನಂಗೆಷ್ಟಿರ್ಬೇಕು? ಅದಕ್ಕೆ ಹೆದರ್ಸಾದ್ರೂ ಸರಿ, ಅವಶ್ಯಕತೆ ಬಿದ್ರೆ ಹೋರಾಟ ಮಾಡಾದ್ರೂ ಸರಿ, ಕಾಫಿ ಕುಡ್ದೆ ಕುಡಿತೀನಿ. ಕೇಳಿಸ್ಕೊಂಡ್ರೆ ತುಂಬಾನೇ ಕಷ್ಟ. ಕೇಳಿಸ್ಕೊಳ್ಳಿ, ತಿಳ್ಕೊಳ್ಳಿ ಅಂತಾನೆ ನಾನು ಇಸ್ಕಿರಿಸ್ತಾ ಇರೋದು. ಐ ವಾಂಟ್ ಕಾಫಿ, ಐ ವಾಂಟ್ ಕಾಫಿ, ಐ ವಾಂಟ್ ಕಾಫಿ. ಪ್ಲೀಸ್, ನಿನ್ ಕೈ ಮುಗಿತೀನಿ, ನಿಲ್ಸು. ನೀವ್ ಎಷ್ಟೇ ಬೇಡ್ಕೊಂಡ್ರು ಸರಿ, ನಾನ್ ನಿಲ್ಸಲ್ಲ. ನಾನ್ ಹೇಗಾದ್ರೂ ಸರಿ ಬೆಡ್ ಕಾಫಿ ಕುಡಿತೀನಿ ಅಷ್ಟೇ. ಐ ವಾಂಟ್ ಕಾಫಿ, ಐ ವಾಂಟ್ ಕಾಫಿ. ಪ್ಲೀಸ್ ನಂದು ನಿಲ್ಸು. ಐ ವಾಂಟ್ ಕಾಫಿ, ಐ ವಾಂಟ್ ಕಾಫಿ, ಐ ವಾಂಟ್ ಕಾಫಿ. ಐ ನಂದು ಪ್ಲೀಸ್ ನಿಲ್ಸು. ನಂದು ನಂದು ಪ್ಲೀಸ್ ನಿಲ್ಸು. ಐ ವಾಂಟ್ ಕಾಫಿ. ಬೆಟ್ ಕಾಫಿ ಬ್ರಷ್ ಮಾಡ್ದಿರಾನೆ ಕುಡಿತಾ ಇದ್ದೀನಿ. ನೀವ್ ಕಿರ್ಚಿದ್ರೆ ನಿಮ್ ಮನೇಲಿರೋರ್ ಹೆದರ್ಬಹುದೇನೋ, ಆದ್ರೆ ನಾನಲ್ಲ. ನಂದು ನಂದು ಇಲ್ಲಿ. ಹೆದರ್ಕೊಂಡ್ಬಿಟ್ರಿ, ಭಯ ಪಟ್ಬಿಟ್ರಿ.